ಹ್ಯಾಪಿ ಕಸ್ಟಮರ್ಸ್. ಆಟಿಕಾ ಗೋಲ್ಡ್ ಕಂಪನಿ, ನಿಮ್ಮ ಕನಸುಗಳು ನನಸಾಗಲಿ. ವಿಜಯಲಕ್ಷ್ಮಿ ಸಿಲ್ಕ್ಸ್, ಸಿಟಿ ಸೆಂಟರ್ ಮಾಲ್, ಸೂಪರ್ ಮಾರ್ಕೆಟ್ ರೋಡ್, ಗುಲ್ಬರ್ಗಾ. ವೆಲ್ಕಮ್ ಬ್ಯಾಕ್ ಟು ಎಸ್ಎಸ್ವಿ ನ್ಯೂಸ್. ನೀವು ನೋಡ್ತಾ ಇದ್ರಾ ಎಸ್ಎಸ್ವಿ ನ್ಯೂಸ್. ಓಕೆ ವೀಕ್ಷಕರು, ಎಂದಿನಂತೆ ಇವತ್ತಿನ ಸಂಚಿಕೆಯಲ್ಲೂ ಒಂದು ಟಾಪಿಕ್ ತೊಗೊಂಡು ಬಂದಿಲ್ಲ, ಅದೇ ಟಾಪಿಕ್ ತೊಗೊಂಡು ಬಂದಿದ್ದೀನಿ, ಹಾಸ್ಟೆಲ್ಗಳದ್ದು. ಏನು ಸರ್, ಎರಡು ದಿನ ಆಯಿತು ಹಾಸ್ಟೆಲ್ ಬಗ್ಗೆನೇ ಮಾತಾಡ್ತಾ ಇದ್ದೀರಾ. ನಾನು ಹೇಳಿದೆ ತಾನೇ, ಪ್ರತಿಯೊಬ್ಬರಿಗೂ ಕೂಡ ಕರೆ ಮಾಡಬೇಕು, ಪ್ರತಿಯೊಬ್ಬರಿಗೂ ಹೇಳಬೇಕು. ನಾವು ಕಚೇರಿಗಳಿಗೂ ತೆರಳಿ ಅವ್ರಿಗೆ ಹೇಳ್ಬೋದು, ಅವ್ರಿಗೆ ಕಂಪ್ಲೇಂಟ್ ಮಾಡ್ಬೋದು, ಬಟ್ ಲೈವಲ್ಲಿ ಕರೆ ಮಾಡಿದಾಗ ಅವರಿಂದ ಬರುವಂತಹ ಪ್ರತಿಕ್ರಿಯೆಗಳನ್ನು ನಿಮಗೆ ತೋರಿಸ್ಬೇಕು. ನಮ್ಮ ಅಧಿಕಾರಿಗಳು, ನಮ್ಮ ಜನಪ್ರತಿನಿಧಿಗಳು ಕೆಲಸ, ಒಂದು ಕಾರ್ಯವೈಖರಿ ಹೇಗಿದೆ ಅಂತ ಲೈವಲ್ಲಿ ತೋರಿಸ್ಬೇಕು ಅನ್ನೋ ರೀಸನ್ಗೆ ಲೈವ್ ಮಾಡ್ತಿದ್ದು. ಸೊ ಇವತ್ತಿನ ಸಂಚಿಕೆಯಲ್ಲೂ ಕೂಡ ನಾನು ಮಾತಾಡ್ತಿದ್ದೀನಿ, ಬಟ್ ಬರೀ ಯಾದಗಿರಿ ಹಾಸ್ಟೆಲ್ಗಳ ಬಗ್ಗೆ ಅಷ್ಟೇ ಅಲ್ಲ. ಸೊ ಇವಾಗ ಬರ್ತೀನಿ ನಮ್ಮ ಕಲಬುರಗಿ ನಗರಕ್ಕೆ. ಕಲಬುರಗಿಯಲ್ಲಿರುವಂತಹ ಹಾಸ್ಟೆಲ್ಗಳ ಪರಿಸ್ಥಿತಿಯು ಕೂಡ ಯಥಾವತ್ತಾಗಿ ಸೇಮ್ ಟು ಸೇಮ್ ಸಮಸ್ಯೆಗಳ ಆಗರಗಳಿಂದ ತುಂಬಿ ತುಳುಕ್ತಾ ಇದೆ. ಸೊ ಹಾಸ್ಟೆಲ್ಗಳ ವ್ಯವಸ್ಥೆ ಕಲಬುರಗಿಯಲ್ಲಿ ಅಷ್ಟೇ ಆಗಿತ್ತು ಅಂತ ನೀವು ಅಂದ್ಕೊಂಡಿದ್ರಿ, ಯಾಕಂದರೆ ಮೊದಲು ಕಲಬುರಗಿಯಲ್ಲಿರುವಂತಹ ಹಾಸ್ಟೆಲ್ಗಳ ಒಂದು ವಾತಾವರಣ ತೋರಿಸಿದೆ. ಅದಾದಮೇಲೆ ಯಾದಗಿರಿಗೆ ಹೋದ್ವಿ, ಯಾದಗಿರಿಯಲ್ಲಿ ನೋಡಿದ್ರೆ ಇಲ್ಲಿ ಎಷ್ಟು ಸಮಸ್ಯೆ ಇದೆಯೋ ಇದರ ಒಂದು ಎರಡು ಮೂರು ಪಟ್ಟು ಜಾಸ್ತಿ ಸಮಸ್ಯೆ ಅಲ್ಲಿದೆ. ಸೊ ಹಾಗಾದರೆ ಬೇರೆ ಬೇರೆ ಪ್ರದೇಶಗಳಿಂದ, ಬೇರೆ ಬೇರೆ ಊರುಗಳಿಂದ ಬಂದು ಅಲ್ಲಿರುವಂತಹ ಮಕ್ಕಳ ಪರಿಸ್ಥಿತಿಯನ್ನು ಒಂದು ಚಿಂತೆ ಮಾಡೋರು, ಅದ್ರ ಬಗ್ಗೆ ಥಿಂಕ್ ಮಾಡೋರು, ಆ ಮಕ್ಕಳ ಬಗ್ಗೆ ಥಿಂಕ್ ಮಾಡೋರು ಯಾರು? ಸರ್ಕಾರ ಏನೋ ದುಡ್ಡು ಕೊಡ್ತಾ ಇದೆ, ತನ್ನ ಕೆಲಸ ತಾನು ಮಾಡ್ತಾ ಇದೆ, ಆ ದುಡ್ಡನ್ನು ಬಳಕೆ ಮಾಡಿಬಿಟ್ಟು ಆ ಮಕ್ಕಳಿಗೆ ವ್ಯವಸ್ಥೆ ಕೊಡಬೇಕಾದವ್ರಿಗೂ ಕೊಡ್ತಾ ಇದ್ದಾರಾ? ಇದೊಂದು ಪ್ರಶ್ನೆ. ಒಂದು ಸರ್ಕಾರಿ ಕಚೇರಿಯಲ್ಲಿ, ಒಂದು ಹಾಸ್ಟೆಲಲ್ಲಿ, ಯಾವುದೇ ಒಂದು ಗೌರ್ಮೆಂಟ್ ಆಫೀಸಲ್ಲಿ ಒಬ್ಬ ಸರಕಾರಿ ನೌಕರ ಕೆಲಸಕ್ಕೆ ಬಾರದೇ ಇದ್ದಾಗ ಅವರ ಬದಲು ಅವರ ಮಕ್ಕಳು ಬಂದು ಕೆಲಸ ಮಾಡುವಂತಹದ್ದು ಎಲ್ಲಾದರೂ ನೋಡಿದ್ದೀರಾ? ಇವತ್ತು ನಮ್ಮಮ್ಮ ರಜೆ ಇದ್ದಾರೆ, ಅದಕ್ಕೆ ನಾನು ಬಂದಿದ್ದೀನಿ ಸರ್. ನಾನು ಡಿ ಓಗೆ ಹೇಳಿದ್ದೀನಿ, ತಾಲೂಕು ಆಫೀಸರ್ಗೆ ಹೇಳಿದ್ದೀನಿ, ಅವರೇ ನನಗೆ ಏನು ಮಾಡ್ಕೊಂಡಿಲ್ಲ, ನೀವೇನು ಪ್ರಶ್ನೆ ಮಾಡ್ತೀರಾ? ಈ ಉತ್ತರ ಬರುತ್ತೆ. ನಾನು ಡಿ ಓಗೆ ಹೇಳಿದ್ದೀನಿ, ತಾಲೂಕು ಆಫೀಸರ್ಗೆ ಹೇಳಿದ್ದೀನಿ, ಅವರಮ್ಮ ಅಲ್ಲಿ ಜಾಬ್ ಮಾಡುವಂತಹ ಪರ್ಸನ್ನು, ಅವ್ರು ಬಂದಿಲ್ವಂತೆ, ಮಗಳು ಬಂದು ಕೆಲಸ ಮಾಡ್ತಾಯಿದ್ದಾರೆ, ಕೇಳಿದ್ರೆ ನಾನು ಡಿ ಓಗೆ ಹೇಳಿದ್ದೀನಿ, ತಾಲೂಕು ಆಫೀಸರ್ಗೆ ಹೇಳಿದ್ದೀನಿ. ಈ ಡಿ ಓ ತಾಲೂಕು ಆಫೀಸರ್ಗಳಿಗೆಲ್ಲ ಲೆಕ್ಕ ಇಡ್ತಾ ಇಲ್ಲ ನಮ್ಮ ಡಿ ಮತ್ತು ಸಿ ಗ್ರೇಡ್ನ ಹುದ್ದೆಗಳು, ಹುದ್ದೆಯಲ್ಲಿರುವಂತಹ ನೌಕರರು. ಹೌದಾ? ಅಷ್ಟಾಗ್ತಿದೆ, ಅಷ್ಟಾದರೂ ಅವರ ಗಮನಕ್ಕಿದ್ದರೂ ಅವರು ಕ್ರಮ ಕೈಗೊಳ್ಳಲ್ಲ ಅಂದರೆ ಇದರ ಅರ್ಥ ಏನು? ಅಲ್ಲಿನೂ ವಾರ್ಡನ್ಗಳು ಹೇಳ್ತಾರೆ, ಸರ್ ತಿಂಗಳಿಗೆ ಇಂತಿಷ್ಟು ಅಂತ ದುಡ್ಡು ಕೊಡಬೇಕು. ಓಪನಾಗಿ ಅವ್ರು ಹೇಳಿದ್ರು, ಓಪನಾಗಿ ನಾನು ಕೂಡ ಹೇಳ್ತಾ ಇದ್ದೀನಿ, ಸರ್ ನಮ್ಮ ಆಫೀಸರ್ಗಳು ತಿಂಗಳಿಗೆ ಇಂತಿಷ್ಟು ಅಂತ ದುಡ್ಡು ಕೇಳ್ತಾರೆ, ಅಷ್ಟು ದುಡ್ಡು ಕೊಡಬೇಕು, ಇಲ್ಲ ಅಂದರೆ ನಮ್ಮ ಕೆಲಸ ಮಾಡೋಕ್ಕೆ ಬಿಡಲ್ಲ, ಟಾರ್ಚರ್ ಮಾಡ್ತಾರೆ. ಮೀನ್ಸ್ ಅದು ಸರಿ ಇಲ್ಲ, ಇದು ಸರಿ ಇಲ್ಲ, ನಿಮ್ಮ ಕೆಲಸ ಸರಿಯಾಗಿಲ್ಲ ಅನ್ನುವಂತಹ ಒಂದು ಟಾರ್ಚರ್ ಮಾಡ್ತಾರೆ. ಸೊ ನೀವು ದುಡ್ಡೇ ಕೊಡಬೇಕಾದ್ರೆ, ನೀವು ದುಡ್ಡೇ ತೊಗೋಬೇಕಾದ್ರೆ ಸ್ಯಾಲರಿನ ತೊಗೋಬೋದಲ್ಲ. ನಿಮ್ಮ ಸ್ಯಾಲರಿ ಸರ್ಕಾರ ಕೊಡುತ್ತೆ, ಆ ಸ್ಯಾಲರಿ ಇಟ್ಕೊಂಡು ಆರಾಮಾಗಿ ಒಂದು ಕಾರ್ ತೊಗೊಂಡು ಆರಾಮಾಗಿ ಸುತ್ತಾಡ್ಬೋದು. ಹೌದಾ? ಸೊ ಮತ್ತೆ ನಿಮಗೆ ಸುತ್ತಾಡೋಕ್ಕೆ, ವಿಸಿಟ್ ಮಾಡೋಕ್ಕೆ ಒಂದು ಕಾರ್ ಕೂಡ ಕೊಟ್ಟಿರ್ತಾರೆ. ಆ ಕಾರಿಗೊಬ್ಬ ಡ್ರೈವರು, ಆ ಡ್ರೈವರಿಗೆ ಸರ್ಕಾರಿ ಒಂದು ಸ್ಯಾಲರಿ, ಆ ಇರುವಂತಹ ಕಾರ್ಗೂ ಕೂಡ ಪೆಟ್ರೋಲು ಡೀಸೆಲ್ ಹಾಕೋದು ಸರ್ಕಾರಿ ಬೊಕ್ಕಸದ ಹಣದಿಂದಲೇ. ಇಷ್ಟೆಲ್ಲ ಕೊಟ್ಟಮೇಲೂ ಕೂಡ ಈ ಒಂದು ಹಫ್ತಾ ವಸೂಲಿ ಕೆಲಸ ಬೇಕಾ? ಹಳೆ ಫಿಲಮ್ಗಳಲ್ಲಿ ತೋರಿಸ್ತಿದ್ರು, ಆ ಎಲ್ಲ ರೌಡಿಗಳು ಬಂದು ಕೊಡಿ 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 ಅಂತ ಹಫ್ತಾ ವಸೂಲಿ ಮಾಡ್ಕೊಂಡು ಹೋಗ್ತಿದ್ರು. ಹೌದಾ? ಸೊ ಇವಾಗ ಆ ದಂಧೆಗೆ ನೀವು ಇಳಿದ್ಬಿಟ್ರಾ ಸರ್? ಮಾಡರ್ನ್ ರೌಡಿಗಳು ರಸ್ತೆಗೆಲ್ಲ ಇಳಿಯಲ್ಲ, ಫೋನಲ್ಲ ಕೇಳಿ ದುಡ್ಡು ಇಸ್ಕೊಂಬಿಡೋದಪ್ಪ. ಯಾಕಂದರೆ ಅಲ್ಲಿರುವಂತಹ ಪರಿಸ್ಥಿತಿ ಅಂತಹದ್ದು, ನಾನು ಹೇಳ್ತಿರುವಂತಹದ್ದು ನನ್ನ ಬಾಯಿಗೆ ಬಂದಾಗಿ ನಾನು ಮಾತಾಡ್ತಾ ಇಲ್ಲ, ಇದು ಯಾವುದು ನನ್ನ ಲೈನ್ಸ್ ಅಲ್ಲ. ಅಲ್ಲಿ ಹೋದಾಗ ಅಲ್ಲಿರುವಂತಹ ಕೆಳಮಟ್ಟದ ನೌಕರರ ಬಾಯಿಂದ ಬಂದಿರುವಂತಹ ಮಾತುಗಳು, ಅಲ್ಲಿ ಆ ಕೆಳಮಟ್ಟದ ನೌಕರರು ಎದುರಿಸುತ್ತಿರುವಂತಹ ಸಮಸ್ಯೆಗಳು, ಮೇಲ್ಮಟ್ಟದ ನೌಕರರಿಂದ ಕೆಳಗಿರುವಂತಹ ಅಧಿಕಾರಿಗಳಿಂದ ಕೆಳಗಿರುವಂತಹ ನೌಕರರ ಮೇಲೆ ದೌರ್ಜನ್ಯ, ಸರ್ಕಾರದಿಂದ ಹಲವಾರು ರೀತಿಯಲ್ಲಿ ಬಜೆಟ್ ಬರ್ತಾಯಿದೆ, ಒಂದು ಸಂಬಳ ತೊಗೊತೀರಾ, ಅದರ ಮೇಲೆ ಗಿಂಬಳ ಕೂಡ ತೊಗೊತಾ ಇದ್ದಾರೆ, ಗಿಂಬಳ ಕೂಡ ತೊಗೊತಾ ಇದ್ದೀರಾ. ಸರ್ಕಾರದ ಬಜೆಟಲ್ಲಿ ಆ ಒಂದು ಹಾಸ್ಟೆಲ್ಗೆ ಇಂತಿಷ್ಟು ಅಂತ ಲಕ್ಷಾಂತರ ದುಡ್ಡು ಬರುತ್ತೆ, ಆ ದುಡ್ಡಲ್ಲೂ ಕೂಡ ಕತ್ತರಿ ಹಾಕ್ತೀರಾ? ಹಾಗಾದರೆ ಇಷ್ಟೆಲ್ಲ ಸರ್ಕಾರಿ ದುಡ್ಡು ತಿಂದು ಎಲ್ಲಿಗೆ ಹೋಗಬೇಕು ಅಂತ ಪ್ಲ್ಯಾನ್ ಮಾಡಿದ್ದೀರಾ? ಇನ್ನೊಂದು, ಇಂತಹವರ ವಿರುದ್ಧ ಅವರ ಮೇಲಿರುವಂಥವರು ಏನು ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಮತ್ತೊಂದು ಪ್ರಶ್ನೆ.
ಸೊ ಓಕೆ, ಇದ್ರ ಬಗ್ಗೆ ನಾನು ಮಾತಾಡ್ತೀನಿ. ಮಾತಾಡೋದು ತುಂಬ ಇದೆ, ನಿಮಗೆ ಹೇಳೋದು ಕೂಡ ತುಂಬ ಇದೆ. ಅದಕ್ಕಿಂತ ಮುಂಚೆ ಒಂದು ಹಾಸ್ಟೆಲ್ಗಳ ಕುರಿತಾದಂಥ ಒಂದು ವೀಟ್ ಇದೆ. ಯಾರ್ಯಾರು ಏನೇನು ಮಾತಾಡ್ತಾರೆ, ಹಾಸ್ಟೆಲಲ್ಲಿರುವಂತಹ ಮಕ್ಕಳು ಎದುರಿಸುತ್ತಿರುವಂತಹ ಸಮಸ್ಯೆಗಳಾದರೂ ಏನು, ನಿಮ್ಮ ಮಕ್ಕಳು ಕೂಡ ಹಾಸ್ಟೆಲಲ್ಲಿದ್ದರೆ ಇಂತಹ ಸಮಸ್ಯೆಗಳಿಗೆ ಅವರು ತುತ್ತಾಗಿರ್ತಾರೆ. 100% ಹೇಳ್ತೇನೆ, ಒಂದ್ಸಲ ಹಾಸ್ಟೆಲ್ಗಳಿಗೆ ಪೇರೆಂಟ್ಸ್ ವಿಸಿಟ್ ಮಾಡಿ. ಅದಕ್ಕಿಂತ ಮುಂಚೆ ಒಂದು ಚಿಕ್ಕ ವಿಟಿ ಇದೆ, ವಿಟಿ ನೋಡ್ಕೊಂಡು ಬರೋಣ, ಬನ್ನಿ. ವಾರ್ಡನ್ ತಾಲೂಕು ಆಫೀಸರ್ ಡಿಸ್ಟ್ರಿಕ್ಟ್ ಆಫೀಸರ್ ಗೊತ್ತದರಿ, ನಮ್ಮ ತಾಯಿ ಮಗಳು ಡ್ಯೂಟಿ ಮಾಡ್ತಾರೆ. ನಾ ಬಂದು ಒಂದು ವರ್ಷ ಐತ್ರಿ, ಇಲ್ಲಿ ಕುಡಿಯೋ ನೀರು ವ್ಯವಸ್ಥೆ ಇಲ್ಲ ರೀ. ಜಳಕ ಮಾಡ್ಬೇಕಂದ್ರೆ ತಣ್ಣೀರು ಅಂತಲೇ ಮಾಡಬೇಕು, ಇರ್ಬೇಕಂದ್ರೆ ರೂಮ್ ವ್ಯವಸ್ಥೆ ಬರಬರಿಲ್ಲ. ಆಗ ಬ್ರೆಂಚ್ ಮೇಲೆ ಮಕ್ಕೋಬೇಕಂದ್ರೆ ಬ್ರೆಂಚ್ ಆವ ರೀ, ಅದರ ಜಾಗ ಇಲ್ಲ. ಆದ್ರೆ ನಾ ತೆಳಗೆ ಮಕ್ಕೋತೀವ್ರಿ, ಅಡ್ಜಸ್ಟ್ ಮಾಡ್ಕೊಂಡು. ವಿದ್ಯಾರ್ಥಿಗಳು ಜಗ್ಗಿ ಮಂದಿರ್ತೀವಿ ರೀ, ಒಬ್ಬರು ಮೇಲೆ ಒಬ್ಬರು ಒಂದೊಂದ್ಸರಿ ಮಕ್ಕೋತೀವಿ, ಒಬ್ಬೊಬ್ಬರು ಹೊರಗೆ ರೂಮ್ ಹೊರಗೆ ಮಕ್ಕೋತಾರೆ. ಆದರೆ ಊಟದ ವ್ಯವಸ್ಥೆನೇ ಚೆಂದಿಲ್ಲ ರೀ. ಲೈಟ್ ಒಂದೊಂದು ಸಾರಿ ಓದ್ಕೋಬೇಕಂದ್ರೆ ಇರ್ತದೆ, ಒಂದೊಂದು ಸಾರಿ ಇರೋಲ್ಲ. ನಾವು ಕತ್ತಲ್ದಾಗೆ ಹಂಗೆ ಸುಮ್ಮನೆ ಕೂಡ್ತೀವಿ ರೀ. ಯಾರು ಬಲ್ಲಿ ಫೋನ್ ಇದ್ರೆ ಅಣ್ಣವ್ರು ಬಂದ್ರೆ ಅಣ್ಣ ಸ್ವಲ್ಪ ಟಾರ್ಚ್ ಅದು ಓದ್ಕೋದು ಎಕ್ಸಾಮ್ ಅಂತೇಳಿ ಅವ್ರು ಬಲ್ಲಿ ಇಸ್ಕೊಂಡು ಓದ್ತೀವಿ ರೀ. ಒಂದೊಂದು ಸಾರಿ ಲೈಟ್ ಇರಲ್ಲ, ಏನಿರಲ್ಲ, ಹಂಗೆ ಓದ್ ಮಕ್ಕೋತೀವಿ ರೀ. ನಾವು ಇದು ಏನು ಓದ್ಕೊಳಕ್ಕಾಗಲ್ಲ, ಏ ಆಗಲ್ಲ ರೀ. ಆದರೆ ಬಿಸಿನೀರೇನು ವ್ಯವಸ್ಥೆ ಇಲ್ಲ ರೀ. ಒಂದೊಂದು ಸಾರಿ ನೆಗಡಿ ಕೆಂಪು ಫುಲ್ ವಾರ್ಡನ್ ಏನಂತಾರೆ ರೀ, ನೀವು ರೂಮ್ ನೋಡಿರಿ, ನಾವು ಎಲ್ಲೇನ ಮುಗಿಸ್ತೀನಿ, ಎಷ್ಟನ ಖರ್ಚು ಆಗಲಿ ಅಂತ ಹೇಳ್ತಾರೆ. ಇಲ್ಲಿ ಎರಗೋದಾಗ ರೂಮ್ನೇ ಇಲ್ಲ ರೀ. ಅದಕ್ಕೆ ನಾವು ಹೇಳಿದ್ರಿ ಸುಬ ಸರ್ ಅವರೇ, ಇಲ್ಲಿ ರೂಮ್ ಇಲ್ಲ ರೀ ಅಂತ ನೋಡ್ರಪ್ಪ, ನೀವು ಎಲ್ಲೇನ ಯಾವ ಎಷ್ಟನ ಖರ್ಚಾಗಲಿ ಮಾಡ್ತೀವಿ ಅಂತೇಳಿ ರೀ. ಅದರ ನೀರಿನ ವ್ಯವಸ್ಥೆ ಏನಿಲ್ಲ ರೀ. ಎಲ್ಲ ಊಟದ ಬಗ್ಗೆ ಅಂದ್ರೆ ಒಂದ್ಸರಿ ಚಪಾತಿ ಮಾಡಿರಿ ಅಂದ್ರೆ ನೀರು ಎಣ್ಣೆ ಸ್ವಲ್ಪ ಹಾಕ್ತಾರೆ ರೀ. ಏನು ಅಡುಗೆ ಅಂದ್ರೆ ಬಿಲ್ಕುಲ್ ಚೆಂದ ಮಾಡಲ್ಲ ರೀ ಸರ್. ಚಿಕನ್ ಅಂದ್ರೆ 15 ದಿವಸಕ್ಕೊಂದು ಸಾರಿ ಕೊಡ್ತಾರೆ ರೀ, ತಿಂಗಳದಾಗ 2 ಸಾರಿ. ಅಡುಗೆ ಅಂದರೆ ಏನು ಚೆಂದ ಮಾಡಲ್ಲ. ಅವ್ರು ಅಂತಾರೆ ಮಾಡ್ತಾರೆ ರೀ, ಅವರು ಸು ವಾರ್ಡನವ್ರು ಹೋದ್ಮೇಲೆ ಒಂದು ದಿವ್ಸ ಚೆಂದ ಮಾಡ್ತಾರೆ ರೀ, ಮರು ದಿವ್ಸ ಮತ್ತೆ ಹಂಗೆ ಮಾಡ್ತಾರೆ ರೀ. ಅವ್ರನ್ನ ವಾರ್ಡನವ್ರು ವಾರದಾಗ 1 ಸಾರಿ 2 ಸಾರಿ ಬಂದು ಹೋಗ್ತಾರೆ. ಅವ್ರು ಬಂದಾಗ ನಾವೆಲ್ಲ ಒಂದು ಚಿಟ್ಟಿ ಬರೆದು ಕೊಡ್ತೀವಿ ರೀ, ಒಂದೊಂದೊಂದೊಂದು ಪರಿಹಾರ ನೀಡ್ತಾ ಹೋಗ್ತಾರೆ. ಅವರು ಮೊನ್ನೆ ಬರೆದು ಕೊಟ್ಟಿದ್ದೀವಿ ರೀ, ಗೈಡ್ ಇಲ್ಲ ರೀ ಸರ್, ಇವಾಗ ಎಕ್ಸಾಮ್ ಚೆನ್ನಾಗಿ ಬಂದ್ವಿ ಅಂದ್ರೆ ಗೈಡ್ ಎಲ್ಲ ಕೊಟ್ಟಿವಿ. ಇವಾಗ ಬಟ್ಟೆ ಅವು ಕೊಡೋದು ಆದರೆ ಇವಾಗ ಎಕ್ಸಾಮ್ ನಡೆಯೋಕ್ಕಾಗ್ತಾವ, ಕಂಪಸ್ ಪ್ಯಾಡ್ ಅವು ಬಟ್ಟೆ ಅವು ಏನು ಕೊಟ್ಟಿಲ್ಲ ರೀ, ಇನ್ನು ಬಟ್ಟೆ ಅವು ಕೊಟ್ಟಿಲ್ಲ ರೀ ಸರ್. ಕಂಪಸ್ ಬಾಕ್ಸ್ ಪ್ಯಾಡ್ ಏನು ಕೊಟ್ಟಿಲ್ಲ ರೀ. ಸಾಬೂನು ಈ ತಿಂಗಳದ್ದು ಕೊಡ್ಬೇಕು ರೀ, ಇನ್ನೂ ಕೊಟ್ಟಿಲ್ಲ ರೀ. ಇಲ್ಲೆಲ್ಲ ನಮ್ಮ ಹಾಸ್ಟ್ಲಾಗ ಏನಂದ್ರೆ ಕರೆಕ್ಟ್ ಸೌಲಭ್ಯಗಳು ಕೊಡ್ತಿಲ್ಲ, ಮತ್ತು 2 ಹಾಸ್ಟ್ಲುಗಳೆಲ್ಲ ಇದು ಬೆಳೆಸಿ ಕಟ್ಸ್ತೀನಿ ಅಂತ ಹೇಳಿದ್ರು. 1 ವರ್ಷ ಆಯಿತು, ಮತ್ತು ಅಲ್ಲಿ ಸ್ವಲ್ಪ ಇಲ್ಲಿ ಸ್ವಲ್ಪ ಇದ್ರೆ ಫುಲ್ ಗಲೀಜಾಗಿ ಹಾಸ್ಟ್ಲು ಎಲ್ಲ. ಅಲ್ಲಿ ಹಾಸ್ಟ್ಲಲ್ಲಿ ಯಾವ ಸ್ವಚ್ಛತೆ ಸುತ್ತ ಎಲ್ಲ ಮೂತ್ರ ವಿಸರ್ಜನೆ ಎಲ್ಲ ಮಾಡ್ತಾರೆ. ಮತ್ತು ಇಲ್ಲಿ ಅಡುಗೆಯವರು ಹೇಳ್ತಾರೆ, ಯಾವುದಾದ್ರೂ ಅಡುಗೆ ಅದು ಮಾಡಲಿಲ್ಲ ಅಂದ್ರೆ ನಾವು ಕೇಳ್ತೀವಲ್ಲ, ಅದಕ್ಕೆ ಸೂಪ್ರೆಂಟಿಗೆ ಕೇಳ್ತೀವಿ ಅಂದ್ರೆ ಸೂಪ್ರೆಂಟ್ ಎಲ್ಲ ಕೊಡ್ತಾನೆ, ನಾವೇ ಮಾಡಲ್ಲ ಯಾಕಿಲ್ಲ ಅಂತ ಕೇಳ್ತಾರೆ. ಅಡಿಯವ್ರು ಮಾಡಂದ್ರೂ ಇವರೇ ಒದರ್ತಾರೆ ಬಿಡು ಅಂತ ಹಂಗೆ ಬಿಡ್ತಾರೆ. ಮತ್ತೆ ಮಾಡೋದೇ ಯಾವಾಗನ ಒಬ್ರು ಬಂದು ಹೇಳಿದ್ರು ಅಂದ್ರೆ ಆಯ್ತು, ಅವಾಗ ಅಷ್ಟೇ ಒಂದು 2 ದಿನ ಚೆಂದ ಮಾಡ್ತಾರೆ, ಆಮೇಲೆ ಮತ್ತೆ ಹಂಗೆ ಮಾಡ್ತಾರೆ ಎಲ್ಲ. ಅಷ್ಟು ಡೈಲಿ ಯಾವಾಗ ವಾರದಾಗೆ 2 ಸತ್ತತ್ತಿ ಅದೆಲ್ಲ ಚೆಂದ ಕೊಡ್ತಾರೆ. ಇದು ಊಟ ಎಲ್ಲ ಬರೀ ಬ್ಯಾಳೆ ಅನ್ನ, ಮತ್ತು ಇದು ವಾರದಾಗ 1 ಸತಿ ತರಕಾರಿ ಹಾಕ್ತಾರೆ, ಮತ್ತು ಇದು ಕಾಳು 1 ಸತಿ ಹಾಕ್ತಾರೆ. ಆಯ್ತು ಅದು ಕಟ್ಸಿದ್ರಿ ಕರೆಕ್ಟ್, ಅದಕ್ಕೆ ರಕ್ಷಣೆ ಎಲ್ಲರದೇ ಎಲ್ಲ ಇದಾಗಿಬಿಟ್ಟವ್ರಿ, ಒಡೆದೋಗ್ಯವ ಕಿತ್ತೋಯ್ರಿ ಬಾಗಿಲು ಎಲ್ಲ.
ಇಲ್ಲಿ ಸಮಸ್ಯೆ ಏನದಲ್ಲ ಜಗ್ಗು ಬಾತ್ರೂಮ್ ಸರಿಯಾಗಿಲ್ಲ ರೀ. ಹಂಗೆ ಇಲ್ಲಿ ಮೈ ತಗೋಬೇಕಂದ್ರೆ ಮತ್ತೆ ಹೊರಗೆ ಬಂದು ಬಟ್ಟೆ ಬಿಚ್ಚಾರ ಬರ್ಬೇಕು ರೀ ಅಂಕಲ್. ನಮ್ಮ ನಾಚಿಗೆ ಬರುತ್ತಾರ ಸರ್ ಹುಡುಗರ ಜೀವ ನಡೀತೇವೆ ರೀ, ಯಾರಿಗೇನು ಬೇರೆಯವ್ರಿಗೆ ಇತ್ತಂದ್ರೆ. ಮೊದಲು ಹೊಸ್ದಾಗಿ ಬಂದಿದ್ದೇವೆ ರೀ ವಾರ್ಡನ್ ರೀ, ಮೂರು ವಾರ್ತನ ಮಾತ್ರ ಸಂಡೇ ದಿವಸ ಮಧ್ಯಾಹ್ನ ರೊಟ್ಟಿ ಹಾಕ್ತಿದ್ದೀವಿ ರೀ. ಈಗ ಕಂಟಿನ್ಯೂ ಈಗೇನ ರೊಟ್ಟಿ ಹಾಕಿಲ್ರಿ ಏನು ಹಾಕಿಲ್ರಿ? ಬೇರೆ ಅನ್ನ ಸರ್ ಹಾಕ್ತಾರೆ ಮಧ್ಯಾಹ್ನ ರೀ. ಹಾಂ ರೀ, ಎಲ್ಲರೂ ಕೇಳಿದ್ರಿ ನೀವು ಸ್ವಲ್ಪ 15 ಜನ ಇರಪ್ಪ ಅಷ್ಟಿಗೆ ಅದಕ್ಕೆ ಬೇರೆ ಅನ್ನ ಸರ್ ಮಾಡ್ತೀವಿ ಅಂತ ಹೇಳ್ತಾರೆ. ಎಲ್ರಿ ಇದ್ರೆ ಮಾಡ್ರಿ ಅಂತ ಹೇಳಿದ್ರೆ ಕೇಳಲ್ರಿ ಅವರು. ಹಾಂ, ಅಲ್ಲಿ ಚಾಟ್ನ ಪ್ರಕಾರ ವಾರದಲ್ಲಿ ಮೂರು ಎಗ್ ಮೂರು ಬನಾನ ಇರ್ತಾವೆ ರೀ, ಆದ್ರೆ ಎರಡೆರಡು ಕೊಡ್ತಾರೆ ಅವರು. ಹಾಂ ಕೊಡಲ್ರಿ, ಕೊಡಲ್ರಿ. ಒಂದೊಂದು ರೂಮಲ್ಲಿ ಮೂರು ಬ್ರಾಂಚ್ ಅವ್ರಿ, ಮೂರು ಎರಡು ಅಂದ್ರೆ ಆರು ಜನ ಇರ್ತಾವ್ರಿ. ಅವ್ರು ಎಷ್ಟು ಬ್ರಾಂಚ್ ಇಡ್ತಾರೆ ಅಷ್ಟು ಜನ ಇರ್ತಾರೆ. ಅವ್ರು ಮೊನ್ನೆ ತಾಲೂಕು ಡಿಸ್ಟಿಕ್ ಆಫೀಸರ್ ಬಂದಿದ್ದೀರಿ ಸರ್, ಅವರು ಕೆಳಗಿನ ಕೆಳಗೆ ಅವರು ಏನ್ ಜೊತೆ ಮಾತಾಡ್ಕೊಂಡು ನಾರ್ಮೆಂದ ರಿಕ್ವೆಸ್ಟ್ ಮಾಡ್ಕೊಂಡು ಮೇಲೇನು ಬಂದಿಲ್ರಿ ವಿದ್ಯಾರ್ಥಿಗಳ ಸಮಸ್ಯೆ ಆಲಿಸಿಲ್ರಿ ಅವರು. ಹಾಂ, ಕೆಳಗೆ ಏನು ಮಾಡಬೇಕು ಅದು ಮಾಡಿ ಅಲ್ಲಿ ಹೋಗ್ಯಾರ ಅವರು. ಮೇಲೆ ಬಂದಿಲ್ರಿ, ಮೇಲೆ ವಿದ್ಯಾರ್ಥಿಗಳು ಏನು ಕೇಳಿಲ್ರಿ. ಅವ್ರೇನಲ್ರಿ ಸರ್, ಇವರು ಕಸ ಕೆಲವೊಂದ್ಸಲ ಬಿಡಿಸ್ತಾನ್ರಿ, ಕೆಲವೊಂದ್ಸಲ ಕಸ ಬೆಳಲ್ರಿ ರೂಮ್ಗಳಿಗೆ ಬಂದು. ಹಾಂ, ಈ ವಿದ್ಯಾರ್ಥಿಗಳಿಗೆ ವರ್ಸ್ಕೊಳಿಸ್ತಾನ್ರಿ, ಸಣ್ಣ ಸಣ್ಣ ಚುಕ್ಕಳಿಗೆ ವರ್ಸ್ಕೊಳ್ಸ್ತಾನ್ರಿ ಕೇಳಲ್ರಿ ಕೆಲವು. ಹ್ಮ್, ಇವು ಮಾದರಿ ವಸತಿ ನಿಲಯ 2017-18 ನಂದು ಇಲ್ಲಿ ಅಡ್ಮಿಷನ್ ಆಯಿತು. ಆದರೆ ಬಂದಾಗ ಫಸ್ಟು ರೂಮೇ ಇಲ್ಲಂದರು, ಅನಿವಾರ್ಯ ಹಂಗೆ ರೂಮ್ನಾಗ ಇದ್ದೆ. ಆದರೆ ಇಲ್ಲಿ ಬಂದ್ರಿನ ಭಾಳ ಸಮಸ್ಯೆ ಇವೆ. ಏನೇನೆಂದರೆ ಶೌಚಾಲಯ, ಕುಡಿಯೋ ನೀರಿನ ವ್ಯವಸ್ಥೆ ಸರಿಯಾಗಿಲ್ಲ, ಯಾವುದೇ ಕಾರಣಕ್ಕೆ ಟಾಯ್ಲೆಟ್ ಅಂತೂ ಕ್ಲೀನ್ ಇರುವುದಿಲ್ಲ, ಯಾವಾಗೂ ತೊಳಿತಾರೆ ಅಂತೂ ಗೊತ್ತೇ ಇಲ್ಲ, ಅದು ಅಪರೂಪಕ್ಕೆ ತೊಳೆಯೋದನ್ನು. ವಾರ್ಡನ್ ಬರ್ತಾರೆ ರೀ, ಪ್ರತಿ ಸಾಯಂಕಾಲ ಬರ್ತಾರೆ ರೀ, ಬರ್ತಾರೆ. ಬಂದ ಕೇಸ ಊಟ ಐತೇನ್ರಿ ಇಲ್ಲ ಅಂತ ಸಮಾಚಾರ ತಂದೀವಿ ರೀ, ಆದರೆ ಮಾಡಿಸ್ತೀವಿ ಅಂತ ಆಶ್ವಾಸನೆ ಕೊಡ್ತಾರೆ, ಬಟ್ ಅದು ಕಾರ್ಯರೂಪಕ್ಕೆ ಆಗೋಲ್ಲ. ಬರ್ತಾರೆ, ಮಾಡಿಕೊಡ್ತಾರೆ, ಒಂದೊಂದು ಕೆಲವೊಂದು ಟೈಮ್ ಮಾಡಿಕೊಡ್ತಾರೆ. ಡೋರ್ ಇಲ್ಲಾಂದರೆ ಡೋರ್ ಮಾಡಿಸಿದ್ದಾರೆ. ಮೊದಲಂತೂ ಡೋರ್ ತಾಲೂಕು ಆಫೀಸರ್ನ ಬಂದಿದ್ದಾರೆ, ನಿನ್ನೆ ಬಂದಿದ್ದರು, ಆದ್ರೆ ಅವ್ರ ಗಮನಕ್ಕೆ ತಂದಿವಿ ರೀ. ಆದ್ರೂ ಅವ್ರನ್ನ ಒಂದು ನಿರ್ಣಯ ತಗೊಂತಾರೆ, ಆದರೆ ಸ್ವಲ್ಪ ಡಿಒ ಅಂತೂ ಯಾರು ಮೀಟ್ ಆಗಿಲ್ಲರಿ. ಫುಡ್ ಕ್ವಾಲಿಟಿ ಆದರೆ ಲೆವೆಲಿಗೆ ಆದರೆ ಇಲ್ಲ ರೀ, ಅವ್ರೇನೇ ನಾವು ಇಲ್ಲ. ಅದು ಫುಡ್ ಕ್ವಾಲಿಟಿ ಆಯಿತೆ, ಬಟ್ ಸ್ವಲ್ಪ ಕ್ಯೂ ಆಗಿ ನಿಂತು ತಗೋಬೇಕು, ಆದರೆ ಸ್ವಲ್ಪ ಅದೊಂದು ಸಮಸ್ಯೆ ಆದ್ರಿ. ಅವರಂತೂ ಅಡುಗೆ ಸಹಾಯಕರ ಈಗ ಹೊಸದಾಗಿ ಬಂದಾರ, ಅವ್ರದಂತೂ ಅವರು ಎಲ್ಲರೂ ಇದೇ ಪುರುಷರಲ್ಲರಲ್ರಿ, ಅವ್ರ ಸಮಸ್ಯೆಯಿಂದ ಅವ್ರನ್ನ ಭಾಳ ಸಮಸ್ಯೆ. ಓಕೆ, ಆ ವಿ ಟಿ ನೋಡಿದ್ರಿ, ವಿ ಟಿಯಲ್ಲಿರುವಂತಹ ಬೈಟ್ಗಳು ನೋಡಿದ್ರಿ, ಅಲ್ಲಿರುವಂಥವರು ಮಾತಾಡಿರುವಂತಹ ಮಾತುಗಳನ್ನು ಕೇಳಿದ್ರಿ. ಸೊ ಅದೆಲ್ಲವೂ ಕೂಡ ಒಂದೇ ಹಾಸ್ಟೆಲ್ನಲ್ಲಿರುವಂತಹ ಮಕ್ಕಳು ಮಾತಾಡಿದ್ದು ಅಂತ ಅಂದ್ಕೊಳಕ್ಕೆ ಹೋಗಬೇಡಿ. ಯಾದಗಿರಿಯ ಸುಮಾರು ಹಾಸ್ಟೆಲ್ಗಳಿಗೆ ಭೇಟಿ ನೀಡಿ ಪ್ರತಿಯೊಂದು ಹಾಸ್ಟೆಲ್ನಲ್ಲಿರುವಂತಹ ಸಮಸ್ಯೆನ ಪ್ರತಿಯೊಂದು ಹಾಸ್ಟೆಲಿಂದ ಒಬ್ಬೊಬ್ಬ ವಿದ್ಯಾರ್ಥಿಯಿಂದ ಕೇಳಿ ಪಡೆದುಕೊಂಡಿದ್ದು ನಾವು. ಹಾಸ್ಟೆಲ್ನಲ್ಲಿ ಹಲವು ರೀತಿಯಾಗಿರುವಂತಹ ವಿವಿಧ ಪ್ರಕಾರಗಳ ಒಂದು ವಿವಿಧ ಟೈಪ್ ಟು ಟೈಪ್ ಒಂದು ನಮೂನೆಗಳಾಗಿರುವಂತಹ ಒಂದು ಸಮಸ್ಯೆಗಳಿವೆ, ಬೇರೆ ಬೇರೆ ನಮೂನೆಯ ಸಮಸ್ಯೆಗಳು. ಸೊ ಓಕೆ, ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿನ ನಮ್ಮ ವರದಿಗಾರರಿಂದ ಪಡ್ಕೊಳ್ಳೋಣ. ನಮ್ಮ ವರದಿಗಾರರು ಕರೀಲಿದ್ದಾರೆ. ಹಲೋ ಹಲೋ, ನಮಸ್ತೆ ರಾಘವೇಂದ್ರ. ನಮಸ್ತೆ ಸರ್. ಮೊದಲನೇ ಮಾತು ಯಾದಗಿರಿ, ಯಾದಗಿರಿಗೆ ಭೇಟಿ ನೀಡಿದ್ರಿ, ಹೌದಾ? ಹೌದು. ಯಾದಗಿರಿಯಲ್ಲಿರುವಂತಹ ಹಲವು ಹಾಸ್ಟೆಲ್ಗಳಿಗೆ ಭೇಟಿ ನೀಡಿದ್ರಿ, ಸುಮಾರು ಎಷ್ಟು ಬಿ ಸಿ ಎಂ ಹಾಸ್ಟೆಲ್ಗಳಿಗೆ ನೀವು ವಿಸಿಟ್ ಮಾಡಿ ವರದಿ ಮಾಡಿದ್ದು? ಅಲ್ಲಿ ಸುಮಾರು 21 ಹಾಸ್ಟೆಲ್ 21 ರಿಂದ 24 ತನಕ ಹಾಸ್ಟೆಲ್ಗಳಿವೆ ಅಂತ ನಮ್ಮ ಪ್ರಕಾರ ಮಾಹಿತಿ. ಅಲ್ಲಿ ಏನಂದ್ರೆ 20 ರಿಂದ 24 ಹಾಸ್ಟೆಲ್ಗಳಿವೆ, ಅದರಲ್ಲಿ ನಾವು ಭೇಟಿ ಕೊಟ್ಟಿದ್ದು 15 ಹಾಸ್ಟೆಲ್ಗಳಿಗೆ. ಓಕೆ, 15-16 ಹಾಸ್ಟೆಲ್ಗಳಿಗೆ ನಾವು ಭೇಟಿ ಕೊಟ್ಟಿದ್ವಿ. ಆ 15-16 ಹಾಸ್ಟೆಲ್ಗಳಲ್ಲಿ ಒಂದಿಲ್ಲ ಒಂದು ಸಮಸ್ಯೆ ಇದ್ದೇ ಇದೆ. ಹೌದು, ಇಷ್ಟೊತ್ತು ಕಾಣ್ತಾ ಹೌದು, ಯಾವುದೇ ರೀತಿಯಾದಂತ ಯಾವ ಹಾಸ್ಟೆಲ್ಗಳು ಪರಿಪೂರ್ಣವಾಗಿ ಇಲ್ಲ ಈ ಸಮಸ್ಯೆಯಲ್ಲಿ. ಈ ಹಾಸ್ಟೆಲಲ್ಲಿ ಸಮಸ್ಯೆನೇ ಇಲ್ಲ ಅಂತ ಅನ್ಕೊಳ್ಳೋ ಹಾಗೆ ಇಲ್ಲ. ಯಾಕೆಂದ್ರೆ ಒಂದು ಸಮಸ್ಯೆ ಇದ್ರೆ ಇನ್ನೊಂದು ಸಮಸ್ಯೆ ಇದೆ, ಒಂದು ಊಟದ ಸಮಸ್ಯೆ ಇದ್ರೆ ಒಂದು ಬಾತ್ರೂಮ್ ಸಮಸ್ಯೆ ಇದೆ,
ಬಾತ್ರೂಮ್ ಸಮಸ್ಯೆ ಎರಡು ಸಮಸ್ಯೆಗಳು ಇದ್ದಿದ್ರೆ ಅಲ್ಲಿ ವಿದ್ಯಾರ್ಥಿಗಳಿಲ್ಲ, ವಿದ್ಯಾರ್ಥಿಗಳಿಗೆ ಮನೆ ಓಡಿಸ್ತಾರೆ. ರವಿವಾರ ಬಂತು ಅಂದ್ರೆ ಮನೆ ಓಡುತ್ತೆ. ನಮ್ಮಲ್ಲಿ ನನ್ನ ಹತ್ರ ಒಂದು ಪ್ರೂಫ್ ಇದೆ. ಇನ್ನೊಂದು ಇಂಪಾರ್ಟೆಂಟ್ ಕೇಳಬೇಕು, ಅಲ್ಲಿ ಯಾರೋ ಒಬ್ರು ಮಾನ್ಯ ಮೇಡಮ್ ಅವರಿದ್ರು, ನೀವು ಅವ್ರಿಗೆ ಕೇಳಿದ್ರೆ, ಕೇಳಿದಾಗ ಮೇಡಮ್ ಅವರು ಗೌರವಾನ್ವಿತ ಮೇಡಮ್ ಅವರು ಏನೋ ಹೇಳಿದ್ರು, ಅದ್ರ ಬಗ್ಗೆ ಸ್ವಲ್ಪ ವಿವರಣೆ ನೀಡ್ತೀರಾ? ಹೌದು, ಬಿ ಸಿ ಎಂ ಹಾಸ್ಟೆಲ್ ಅಲ್ಲಿ ಮೇಡಮ್ ಅವರು ಅಲ್ಲಿ ಹಾಸ್ಟೆಲ್ ಅಲ್ಲಿ ಹಿಂದುಳಿದ ವರ್ಗಗಳ ಯಾದಗಿರಿ ಜಿಲ್ಲೆಯಲ್ಲೇ ಬರತಕ್ಕಂಥ ಒಂದು ಹಳ್ಳಿ, ಅಲ್ಲಿ ಹೋಗಿದ್ವಿ ನಾವು. ಏನು ಇರಲಿಲ್ಲ, ಸಂಡೆ ಹೋಗಿದ್ವಲ್ಲ, ನಾವು ಹೋಗಿದ್ದು ಸಂಡೆ ದಿನ. ಯಾಕಂದ್ರೆ ಅವತ್ತಿನ ದಿನ ವಿದ್ಯಾರ್ಥಿಗಳು ಶಾಲೆ ಎಲ್ಲ ರಜೆ ಇರುತ್ತೆ, ಹಾಸ್ಟೆಲ್ ಅಲ್ಲಿ ಇರ್ತಾರೆ ನೋಡೋಣ ಅಂತ ಹೋಗಿದ್ವಿ. ಬಟ್ ನಾವು ಹಾಸ್ಟೆಲ್ ಅಲ್ಲಿ ಹೋದಾಗ ಯಾವ ಒಬ್ಬ ವಿದ್ಯಾರ್ಥಿನಿಯೂ ಕೂಡ ಹಾಸ್ಟೆಲ್ ಅಲ್ಲಿ ಇರ್ಲಿಲ್ಲ. ಒಬ್ಬ ಅಜ್ಜಿ ಇದ್ರು ಕೆಲಸ ಮಾಡೋರು, ಒಬ್ಬ ಅಜ್ಜಿ, ಅದು ಕೂಡ ನಾವು ಬಂದಿದ್ವಿ ಅಂತ ತಿಳಿದುಕೊಂಡು ಓಡಿ ಬಂದ್ರು, ಬೇರೆಯಿಂದ ಬೇರೆ ಕಡೆಯಿಂದ ಬಂದ್ರು. ಅವರೊಬ್ರು ಇದ್ರು. ಅದಾದ ನಂತರ ಕೆಲವು ನಿಮಿಷ 10-15 ನಿಮಿಷಗಳ ನಂತರ ಮೇಡಮ್ ಅವರು ಬಂದ್ರು. ಒಬ್ರು ಅವ್ರಿಗೆ ಕೇಳಿದ್ವಿ, ನೀವೇನ ಇದ್ರದ ಇನ್ಚಾರ್ಜು? ಅಲ್ಲ, ಇಲ್ಲ, ವಾರ್ಡನ್ ಬೇರೆ ಇದಾರೆ, ನಾವು ಇಲ್ಲಿ ಹಾಸ್ಟೆಲ್ ಅಲ್ಲಿ ಹುಡುಗರಿಗೆ ನೋಡ್ಕೊಳ್ಳೋರು ಇದೀವಿ ಅಂತಾದ್ರು. ಹೌದಾ, ನೀವೇ ಇದ್ರೆ ಒಂದು ಹಾಸ್ಟೆಲ್ ಬಗ್ಗೆ ಹುಡುಗರು ಯಾಕಿಲ್ಲ ಇರಲಿ ಅಂದ್ರೆ ಸಡನ್ ಆಗಿ ಅವ್ರ ಬಾಯಿಂದ ಬಂದಿದಂತ ಶಾಕ್ ಆಯ್ತು. ನಮ್ ಜೊತೆ ಹಲೋ ಸರ್, ನಮಸ್ತೆ. ಹಲೋ ಸರ್, ನಮಸ್ಕಾರ. ಹಲೋ ಸರ್, ನಮಸ್ತೆ. ನನ್ ಧ್ವನಿ ಕೇಳ್ತಿದ್ದೇನ ಸರ್? ನಮಸ್ತೆ, ಕರೆನ ಕನೆಕ್ಷನ್ ಮಾಡಿ, ಕ್ಲಿಯರೆನ್ಸ್ ಮಾಡಿ, ಮತ್ತೊಮ್ಮೆ ಕನೆಕ್ಟ್ ಮಾಡಿ. ಓಕೆ, ಡಿ ಒ ಅವರು ಇದು ಡಿಸ್ಟ್ರಿಕ್ ಆಫೀಸರ್. ಎರಡು ದಿನದಿಂದ ಕರೆ ಮಾಡ್ತಿದ್ವಿ, ನಮ್ ಕೈಗೆ ಸಿಕ್ಕಿರಲಿಲ್ಲ, ಹಾಗೆ ನಿಮಗ ಕರೆ ಕನೆಕ್ಟ್ ಆಗಿದೆ. ಕರೆನ ಕ್ಲಿಯರೆನ್ಸ್ ಮಾಡಿ, ನಮಗೆ ಕನೆಕ್ಟ್ ಮಾಡಿ, ನಾನು ಡಿ ಒ ಅವ್ರ ಜೊತೆ ಮಾತಾಡಬೇಕು, ಈ ಸಮಸ್ಯೆಗಳ ಬಗ್ಗೆ ಅವ್ರು ಏನ್ ಹೇಳ್ತಾರೆ ಅಂತ ಅವರಿಂದ ಕೇಳಿ ತಿಳ್ಕೋಬೇಕು. ಓಕೆ ರಾಘವೇಂದ್ರ, ಕಂಟಿನ್ಯೂ ಮಾಡಿ. ನಾವು ಹೇಳಿದ್ದನ್ನ ಹೋಗಿದ್ವಿ, ಒಂದು 10 ನಿಮಿಷ ಆಗೋಣ ಅವ್ರು ಬಂದ್ರು, ಮಾತಾಡಿದ ಅವ್ರಿಗೆ ಹೇಳಿದ್ವಿ, ಹೇಳಿ ಏನೇನು ಹುಡುಗರಲ್ಲಿದ್ದಾರೆ ಅಂದ್ರೆ, ಒಂದು ಬಹಳ ಒಂದು ಒಳ್ಳೆ ಪಾಯಿಂಟ್ ಹೇಳಿದ್ರು ಅವ್ರು, ಸರ್ ಹುಡುಗರು ಊಟ ಮಾಡಿದ್ದಾರೆ, ಊಟ ಮಾಡಿ ಕಟ್ಟಿಗೆ ತರಕ್ ಹೋಗಿದ್ದಾರೆ ಅಂತ ಹೇಳಿದ್ರು. ಎಸ್, ಹುಡುಗರು ಹುಡುಗಿಯರು ಅಲ್ಲಿರುವಂತಹ ಗರ್ಲ್ಸ್ ಊಟ ಮಾಡಿ ಕಟ್ಟಿಗೆ ತರಕ್ ಹೋಗಿದ್ದಾರೆ ಅಂತ ಒಂದು ಪಾಯಿಂಟ್ ಹೇಳಿದ್ರು. ನಾವು ಕೇಳಿದ್ವಿ ಅವ್ರಿಗೆ, ಯಾಕೆ ಹುಡುಗಿಯರು ಯಾಕೆ ಕಟ್ಟಿಗೆ ತರಕ್ ಹೋಗಿದ್ದಾರೆ? ಹಾಸ್ಟೆಲ್ ಅಲ್ಲಿ ಇರೋದಾಗ ನಿಮ್ಮ ಜೊಮೇದಾರಿ, ಹುಡುಗಿಯರಿಗೆ ಹೊರಗಡೆ ಹೋದಾಗ ಏನಾದ್ರೂ ಆಯ್ತಂದ್ರೆ ಯಾರು ಕೇಳಿಲ್ಲ? ಇಲ್ಲ, ಹಾಸ್ಟೆಲ್ ಅಲ್ಲಿ ಕಟ್ಟಿಗೆ ತರೋಕೆ ಅಲ್ಲಿರುವಂತಹ ಹುಡುಗಿಯರನ್ನ ಇಟ್ಕೊಂಡಿದಾರೋ, ಕಾಲೇಜಿಗೆ ಕಳಿಸಿ ಚೆನ್ನಾಗಿರುವಂತಹ ವಿದ್ಯಾಭ್ಯಾಸ ಮಾಡಿ ಆ ಲೈಫ್ ಅಲ್ಲಿ ಏನೋ ಒಂದು ಅಚೀವ್ ಮಾಡ್ಲಿ ಅಂತ ಇಟ್ಕೋತಾರಂತ ಅವರು. ನಾನು ಅದೇ ಕೇಳಿದೆ, ಮೇಡಮ್ ಯಾಕೆ ಹೇಗಿದ್ರೆ ಇಲ್ಲ ಎಲ್ಲರೂ ಲೋಕಲ್ಲೇ ಇದ್ದಾರೆ ಅಂತ. ಲೋಕಲ್ ಇದ್ರೆ ಅವ್ರ ಮನೆಯಲ್ಲಿ ಸಮಸ್ಯೆ ಇದ್ದ ಕಾರಣ ಅವರು ಹಾಸ್ಟೆಲ್ಗೆ ಹಚ್ಚಿರ್ತಾರೆ. ಅದನ್ನ ನೀವು ಅವ್ರಿಗೆ ಹೇಳ್ಬೇಕು, ಯಾಕಂದ್ರೆ ಹಾಸ್ಟೆಲ್ಗಳಲ್ಲಿ ಈಗ ಟ್ಯೂಷನ್ ಕೂಡ ನೀಡ್ತಾ ಇದ್ದಾರೆ. ಟ್ಯೂಷನ್ ಅದನ್ನ ನೀಡಿ ವಿದ್ಯಾರ್ಥಿಗಳ ಜೀವನ ಉಜ್ವಲ ಮಾಡ್ತೀರಾ ಅಂತ ಅಂದ್ರೆ, ಇವರು ಮಕ್ಕಳಿಗೆ ಬೇಕಾಬಿಟ್ಟಿಯಾಗಿ, ಅದು ಹುಡುಗಿಯರು, ಹುಡುಗಿಯರ ಸಮಸ್ಯೆಗಳನ್ನ ನೀವು ಆಲೈಸಿ ಅಲ್ಲಿ ಆರೈಸಿ ಅಲ್ಲಿ ಅವರಿಗೆ ಒಳ್ಳೆಯ ರೀತಿಯಾದಂತ ಒಂದು ವಿದ್ಯಾಭ್ಯಾಸವನ್ನು ಅವ್ರು ಕೊಡ್ಬೇಕು. ಓಕೆ, ಇವಾಗ ಡಿ ಅವರು ಕರೆಯಲಿದ್ದಾರೆ, ಮಾತಾಡೋಣ. ಹಲೋ ಸರ್, ನಮಸ್ತೆ. ಸರ್ ನಮಸ್ಕಾರ. ಕರೆ ಕಟ್, ಆಮೇಲೆ ಮಾತಾಡ್ತಾರಂತೆ. ಮತ್ತೆ ಕರೆ ಮಾಡಿ, ಮತ್ತೆ ಕರೆ ಮಾಡಿ, ಡಿ ಅವ್ರು ಮಾತಾಡೋವರೆಗೂ ಕರೆ ಮಾಡಿ. ಏನ್ ಮಾಡ್ತೀರಾ ಸರ್, ಸರ್ಕಾರಿ ಅಧಿಕಾರಿ ತಾನೇ, ಉತ್ತರ ಕೊಡ್ಬೇಕಾಗತ್ತೆ. ಅವ್ರಿಗೆ ಅಲ್ಲಿ 2 ಸಲ ಕಾಲ್ ಕನೆಕ್ಟ್ ಆಯ್ತು. ಒಂದ್ಸಲ ಹಲೋ ಹಲೋ ಅಂದ್ರು, ಇನ್ನೊಂದ್ಸಲ ಆಮೇಲೆ ಮಾತಾಡ್ತೀನಿ ಅಂತ ಹೇಳಿದ್ರು. ಅದು ಲೈವ್ ಅಲ್ಲಿ ನಿಮ್ಗೆ ಕೇಳಿಸ್ತು ಪ್ರೆಸೆಂಟ್ ಆಗಿ. ಹೌದಾ, ಇವ್ರಿಗೆ ಮಾತಾಡುವಷ್ಟು ಪೇಷನ್ಸ್ ಇಲ್ಲ, ಅವರ ಡಿಪಾರ್ಟ್ಮೆಂಟ್ ನ ಸಮಸ್ಯೆಗಳನ್ನ ಕೇಳುವಷ್ಟು ಪೇಷನ್ಸ್ ಇಲ್ಲ. ಕರೆ ಮಾಡಿ ಸರ್, ಕರೆ ಮಾಡಿ, ಮತ್ತೆ ಕರೆ ಮಾಡಿ, ಮತ್ತೆ ಮಾತಾಡಿ, ಏನು ಉತ್ತರ ಕೊಡ್ತಾರೆ ನೋಡೋಣ. ಒಂದು 2 ನಿಮಿಷನೂ ಟೈಮ್ ಇಲ್ವಂತ, ಅದೆಂಥದ್ ಕೆಲಸ ಮಾಡ್ತಿದ್ದಾರೆ? ಯಾವುದೇ ರೀತಿಯಾಗಿರುವಂತಹ ಅಭಿವೃದ್ಧಿ ಕೆಲಸ ಅಂತೂ ಮಾಡಲಿಲ್ಲ, ಹಾಸ್ಟೆಲ್ಗಳಂತೂ ಉದ್ದಾರ ಮಾಡಲಿಲ್ಲ. ಸಮಸ್ಯೆ ಬಗ್ಗೆ ಮಾತಾದ್ರೂ ಆಡಿ ಸರ್, ಮಾತೂ ಆಡಲ್ಲ, ಕೆಲಸನೂ ಮಾಡಲ್ಲ, ಮತ್ತೆ ಏನು ಮಾಡ್ತಾ ಇದ್ರ ಅಲ್ಲಿ ಇದ್ಕೊಂಬಿಟ್ಟು? ಓಕೆ ರಾಘವೇಂದ್ರ ಅವರೇ, ನಾನು ಕೇಳ್ತಿದ್ದೆ ನಿಮಗೆ, ಕಟ್ಟಿಗೆ ತರಕ್ಕೇನೋ ಹಾಸ್ಟೆಲಲ್ಲಿ ಇರುವಂತಹ ಮಕ್ಕಳನ್ನ ಯೂಸ್ ಮಾಡಿ ಕೆಲಸ ಮಾಡಿಸ್ತಾ ಇದ್ದಾರೆ. ಓಕೆ, ಅಲ್ಲಿರುವಂತಹ ಪರ್ಸನ್ನು ಅಷ್ಟು ತುಂಬ ಚೆನ್ನಾಗಿ ಮಾತಾಡಿದ್ರು, ನಾನು ಡಿಒಗೆ ಗೊತ್ತು, ತಾಲೂಕಾ ಪಂಚಾಯತಿಗೆ ಗೊತ್ತು, ಡಿಒ ಗೊತ್ತಾಯ್ತು, ಡಿಒ ಎಷ್ಟು ಅಂತ. ಡಿಒ ಮಾತಾಡೋಕ್ಕೆ ಅವರಿಗೆ ಬಾಯಿಂದ ಆನ್ಸರ್ಸ್ ಬರ್ತಾ ಇಲ್ಲ, ಅವ್ರಿಗೆ ಸಮಸ್ಯೆಗಳನ್ನ ಕೇಳ್ಬಿಟ್ಟು ಡಿಒ ಏನ್ ಮಾಡಿ ಮಾತಾಡ್ತಾರೆ, ಅವ್ರೇನ್ ಹೇಳಿದ್ರು? ನಾವು ಅವರೇ ಇನ್ಚಾರ್ಜ್ ಇದಾರೇನೋ, ವಾರ್ಡನ್ ಇಲ್ದಾಗ ಇವರೇ ಇನ್ಚಾರ್ಜ್ ಅಂತ ನಾವು ತಿಳ್ಕೊಂಡಿದ್ವಿ. ಬಟ್ ಆಮೇಲೆ ಏನಾಯ್ತು, ನೀವು ಬೈಟ್ ಕೊಡಿ ನಮ್ಗೆ, ಯಾಕೆ ಮಕ್ಕಳಿಲ್ಲ, ಮಾತಾಡಿ ನಮ್ ಜೊತೆ, ನಮ್ ಕ್ಯಾಮ್ರಾ ಎದುರುಗಡೆ ಮಾತಾಡಿ ಅಂದ್ರೆ, ಏ ಈ ಕೆಲಸದಲ್ಲಿ ನಾನಿಲ್ಲ, ನಮ್ಮಅಮ್ಮ ಇದಾರೆ, ನಮ್ಮ ಅಮ್ಮಗ ಆರೋಗ್ಯ ಸರಿ ಇಲ್ಲ, ಅದ್ರ ಸಲುವಾಗಿ ಅವ್ರ ಬದಲಿಗೆ ನಾನು ಬಂದಿದ್ದೀನಿ, ಈ ಮಾತನ್ನ ಹೇಳಿದ್ರು. ಅದಲ್ಲದೆ ಅಡಿಯೋ ಅವರು ಕರೆಯಲಿದ್ದಾರೆ, ಮಾತಾಡೋಣ. ಅಗೇನ್ ಕರೆ ಮಾಡ್ತಾ ಇದಾರೆ. ಸರ್ ನಮಸ್ತೆ. ಹಲೋ ಸರ್, ನಮಸ್ಕಾರ. ಸರ್ ನನ್ನ ಧ್ವನಿ ನಿಮ್ಗೆ ಕೇಳ್ತಾ ಇದ್ದೇನಾ?
ಹಲೋ, ಓಕೆ, ಕರೆಯಲ್ಲಿ ಅಗೇನ್ ಮತ್ತೆ ಡಿಸ್ಟರ್ಬೆನ್ಸ್ ಇದೆ ಅಂತ ಅನ್ಸುತ್ತೆ. ಯಾರು ಕರೆಯಲಿದ್ದಾರೆ ಅಂತ ನೋಡೋಣ, ಅವ್ರ ಜೊತೆ ಕೂಡ ಮಾತಾಡೋಣ. ಸೊ ಅಗೇನ್, ಇರುವಂತಹ ಸಮಸ್ಯೆಗಳು ಹಲವಾರು ಹಲವಾರು ರೀತಿಯಾಗಿರುವಂತಹ ಸಮಸ್ಯೆಗಳನ್ನು ಅಲ್ಲಿರುವಂತಹ ಮಕ್ಕಳು ಎದುರಿಸ್ತಾ ಇದ್ದಾರೆ. ಸೊ ಇವಾಗ ಆ ಸಮಸ್ಯೆಗಳು ಬಗೆಹರಿಬೇಕು ಅಂದರೆ ಏನು ಮಾಡಬೇಕು? ಸಮಸ್ಯೆ ಬಗೆಹರಿಬೇಕು ಅಂದರೆ ಸಂಬಂಧಪಟ್ಟವರು ಸ್ಥಳಕ್ಕೆ ಹೋಗಿ ಸಮಸ್ಯೆಗಳನ್ನು ಬಗೆಹರಿಸಬೇಕು. ಓಕೆ, ಇವಾಗ ಕರೆಯಲಿದ್ದಾರೆ ಅಂತ ನಮ್ಮ ಜೊತೆ ಮಾತಾಡೋಣ. ಹಲೋ, ಓಕೆ, ಕರೆ ಕಟ್ ಆಗೋಗಿದೆ. ನಮ್ಮ ವರದಿಗಾರ ಜೊತೆ ನಾನು ಮಾತಾಡ್ತೀನಿ, ಅಗೇನ್ ಕಂಟಿನ್ಯೂ ಮಾಡ್ತೀನಿ ನನ್ನ ಮಾತನ್ನ. ರಾಘವೇಂದ್ರ ಅವರೇ, ಇನ್ನೊಂದು ಕೇಳಿದೆ, ಅವ್ರ ಅಮ್ಮ ಬಂದಿಲ್ಲ ಅಂತ ಅವ್ರು ಬಂದು ಕೆಲಸ ಮಾಡಿದ್ರು ಸರ್ಕಾರಿ ಆಫೀಸಲ್ಲಿ, ಯಾರ್ಯಾರು ಬೇಕೋ ಬಿಟ್ಟು ಇದ್ದವರೆಲ್ಲ ಬಂದು ಕೆಲಸ ಮಾಡಿದ್ರೆ ಅವ್ರಿಗೆ ಸ್ಯಾಲ್ರಿ ಕೊಡ್ತಾರಲ್ಲ, ಅವ್ರಿಗೆ ನಾಚಿಕೆ ಆಗಲ್ವ ಅಂತ. ನಾನು ಅದೇ ಕೇಳಿದೆ, ನಿಮ್ಮಅಮ್ಮ ಬಂದ್ರೆ ಯಾರು ಬರೋವಾಗಿಲ್ಲ, ಅವತ್ತಿನ ದಿನ ಆಬ್ಸೆಂಟ್ ಇರುತ್ತೆ, ನೀವ್ಯಾಕೆ ಬರ್ತೀರಾ ಅಂದ್ರೆ ನಾವು ವಾರ್ಡನ್ಗೆ ಹೇಳಿದೀನಿ ಅಂತಂದು. ವಾರ್ಡನ್ ಆದ್ಮೇಲೆ ಇಲ್ಲ, ನಾನ್ ಕೆಲಸ ಮಾಡೋದು ವಾರ್ಡನ್ಗೂ ಗೊತ್ತು, ತಾಲೂಕಾ ಆಫೀಸರ್ಗೂ ಗೊತ್ತು, ಡಿಒ ಅವ್ರಿಗೂ ಗೊತ್ತು ಅಂತ ಹೇಳಿದ್ರು. ನಮಗ್ ಅಲ್ಲೇ ಗೊತ್ತಾಯ್ತು ಈ ಹಾಸ್ಟೆಲ್ ವ್ಯವಸ್ಥೆ ಯಾರ ಕೈಯಲ್ಲಿದೆ, ಹೇಗೆ ನಡೀತಿದೆ. ಇನ್ನೊಂದು, ನಮ್ಮ ಹತ್ರ ಕೆಲವೊಂದು ಕಾಲ್ ರೆಕಾರ್ಡ್ಸ್ ಇದೆ, ಅದರಲ್ಲಿ ವಾರ್ಡನ್ಗಳು ಮಾತಾಡಿದಂತ ಕಾಲ್ ರೆಕಾರ್ಡ್ಸ್ ಇದೆ. ಏನಿದೆ ಅಂತಂದ್ರೆ, ನಾವು ವಾರ್ಡನ್ಗಳು ಸೇರಿ ತಾಲೂಕಾ ಆಫೀಸರ್ಗಳಿಗೆ ಹಾಗೂ ಜಿಲ್ಲಾ ಆಫೀಸರ್, ವಸತಿ ನಿಲಯದ ಜಿಲ್ಲಾ ಆಫೀಸರ್ಗಳಿಗೆ ನಾವು ತಿಂಗಳಿಗೆ ಇಂತಿಷ್ಟು ಕೊಡ್ತೀವಿ, ಇಂತಿಷ್ಟು ಹಣವನ್ನು ನಾವು ಅವರಿಗೆ ಕೊಡ್ತೀವಿ, ಆವಾಗಲೇ ನಾವು ಕೆಲಸ ಮಾಡೋಕ್ಕಾಗೋದು. ಇಲ್ಲಾಂದರೆ ಅಲ್ಲಿ ನಿಯತ್ತಾಗಿ ಕೆಲಸ ಮಾಡೋರಿಗೆ ಯಾವುದೇ ರೀತಿಯಾದಂತಹ ಅವಶ್ಯಕತೆನೇ ಇಲ್ಲ, ಅಲ್ಲಿ ಕೆಲಸ ಮಾಡೋ ಹಾಗೆ ಇಲ್ಲ ನಿಯತ್ತಾಗಿ. ಈ ಆಡಿಯೋ ಕ್ಲಿಪ್ನ ಡಿಒ ಅವರಿಗೆ ಕಳಿಸಿ, ಈ ಆಡಿಯೋ ಕ್ಲಿಪ್ನ ಡಿಒ ಅವರಿಗೆ ಕಳಿಸಿ, ತಾಲೂಕು ಆಫೀಸರಿಗೆ ಕಳಿಸಿ, ಅವ್ರು ಕೇಳಬೇಕು ಅವ್ರು ಮಾಡಿರುವಂತಹ ಕೆಲಸಗಳನ್ನು, ಅವರ ಒಂದು ಕೆಳಗಡೆ ಇರುವಂತಹ ವರ್ಕರ್ಸ್ ಮಾತಾಡಿರೋದು ಕೇಳಬೇಕು. ನಾಚಿಕೆ ಬರಬೇಕು, ನಾಚಿಕೆ ಬರೋದು ಪಕ್ಕ ಇಡಿ ಸರ್, ಮೇಲಧಿಕಾರಿಗಳು ಏನ್ ಮಾಡ್ತಾ ಇದ್ದಾರೆ, ಹೌದಾ, ಕ್ರಮ ಕೈಗೊಳ್ಬೇಕು ತಾನೆ. ಈಗ ಕ್ರಮ ಕೈಗೊಳ್ಳೋಕತ್ತಾನೆ, ಎಮ್ ಎಲ್ ಎ ಅವರಿಗೆ ಹೇಳಿದ್ವಿ, ಅವರು ಮದುವೆಯಲ್ಲಿ ಬಿಜಿ ಇದ್ದೀನಿ. ಹೌದೌದು, ಎಸ್ ಎಸ್, ಇದೊಂದು ಇಂಪಾರ್ಟೆಂಟ್ ಥಿಂಗು. ಯಾದಗಿರಿಯ ಈ ಹಾಸ್ಟೆಲ್ಗಳ ಸಮಸ್ಯೆ ಬಗ್ಗೆ ಮಾತಾಡೋಕ್ಕೆ ನಾವು ನಿನ್ನೆ ಅಲ್ಲಿನ ಶಾಸಕರಿಗೆ, ಎಮ್ ಎಲ್ ಎ ಶಾಸಕರಂತ ಇರ್ತಾರಲ್ಲ ಸರ್, ವೋಟ್ ಹಾಕಿಸ್ಕೊಂಡು ಶಾಸಕ ಅಂತ ವೈಟ್ ಆ್ಯಂಡ್ ವೈಟ್ ಹಾಕೊಂಡು ಸುತ್ತಾಡ್ತಾರಲ್ಲ, ಬಿಳಿ ಬಟ್ಟೆಗಳನ್ನು ಹಾಕೊಂಡು ಜನರ ಅಭಿವೃದ್ಧಿ ಮಾಡ್ತೀವಿ, ಉದ್ಧಾರ ಮಾಡ್ತೀವಿ ಅಂತ ಹೇಳ್ತಾರಲ್ಲ, ಅದೇ ಆ ಎಮ್ ಎಲ್ ಎಗೆ ಕರೆ ಮಾಡಿದ್ವಿ. ಅವ್ರು ಹೇಳಿದ್ರು, ನಮ್ಮ ಮನೇಲಿ ಮ್ಯಾರೇಜ್ ಐತೆ ರೀ, ತುಂಬ ಬ್ಯುಸಿ ಆಗಿದ್ದೆ ನಾನು, ಆಮೇಲೆ ಕರೆ ಮಾಡಿ. ಒಬ್ಬರು ಮ್ಯಾರೇಜಲ್ಲಿ ಬ್ಯುಸಿ, ಇನ್ನೊಬ್ಬರು ಕಾಲ್ ರಿಸೀವ್ ಮಾಡ್ತಾರೆ, ಮಾತಾಡೋ ಧೈರ್ಯ ಇಲ್ಲ, ಮತ್ತೊಬ್ಬರು ಕಾಲ್ ರಿಸೀವ್ ಮಾಡ್ತಾರೆ, ಸರ್ ಎಲ್ಲ ಕೆಲಸ ಮಾಡಿದ್ದೀನಿ ಸರ್ ಅಂತ ಹೇಳ್ತಾರೆ. ಅವ್ರು ಏನು ಕೆಲಸ ಮಾಡಿದ್ರು ಅಂತ ಅವ್ರ ಬಾಯಿಂದ ಕೇಳೋ ಅವಶ್ಯಕತೆ ಇಲ್ಲ, ವಿಡಿಯೋಸ್ ಇದೆ, ಹೌದಾ, ಎಲ್ಲ ವಿಡಿಯೋಸ್ ಇದೆ, ಆಡಿಯೋ ರೆಕಾರ್ಡ್ಸ್ ಇದೆ, ಕಾಲ್ ರೆಕಾರ್ಡ್ಸು ಪ್ರತಿಯೊಂದು ಕೂಡ ಇದೆ ಸರ್. ಸೊ ಓಕೆ, ಇವಾಗ ನಮ್ಮ ಜೊತೆ ಸರ್, ನಮಸ್ತೆ, ಎಸ್ ಎಸ್ ವಿ ಟಿವಿಯಿಂದ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ತಮಗೆ ಮಾತಾಡ್ತಿರೋದು ಸರ್. ಹಲೋ ಸರ್, ನಮಸ್ಕಾರ, ಎಸ್ ಎಸ್ ವಿ ಟಿವಿಯಿಂದ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ತಮಗೆ ಮಾತಾಡ್ತಿರೋದು. ಏನಪ್ಪಾ ಅಂದ್ರೆ, ನಾವು ಯಾದಗಿರಿಗೆ ಭೇಟಿ ಕೊಟ್ಟಾಗ, ಯಾದಗಿರಿಯಲ್ಲಿ 90% ಹಾಸ್ಟೆಲ್ಗಳಲ್ಲಿ ಸಮಸ್ಯೆಗಳ ಆಗರಣೆ ತುಂಬೋಗಿದೆ. ಹಾಸ್ಟೆಲಲ್ಲಿ ವಾರ್ಡನ್ ಇಲ್ಲ, ಹಾಸ್ಟೆಲಲ್ಲಿ ಎಲ್ಲಾ ರೀತಿಯಾಗಿರುವಂತಹ ಸಮಸ್ಯೆಗಳಿವೆ. ಅಲ್ಲಿರೋ ಮಕ್ಕಳಿಗೆ ಒಂದು ಕನಿಷ್ಠ ಒಂದು ಲೋ ಲೆವೆಲ್ ಒಂದು ಊಟ ಕೂಡ ಸಿಗ್ತಾ ಇಲ್ಲ. ಈ ಒಂದು ಸಮಸ್ಯೆ ನಿಮ್ ಗಮನಕ್ಕಿದೆನಾ ಸರ್? ಬಿಸಿಎಂ ಸಚಿವ ಯಾದಗಿರಿ, ಯಾದಗಿರಿ ಸರ್, ಯಾದಗಿರಿಗೆ ಒಂದ್ಸಲ ಭೇಟಿ ನೀಡಿ ಸರ್, ಹಾಸ್ಟೆಲ್ಗಳ ಗತಿ ಅಧೋಗತಿ ಆಗಿದೆ, ಅಲ್ಲಿರೋ ಮಕ್ಕಳು ಬಾಯ್ ಬಾಯ್ತಾರೆ. ನಿಮ್ಮ ಬಿಸಿಎಂ ಇಲಾಖೆಗೆ ಸಂಬಂಧಪಟ್ಟಂತಹ ಹಾಸ್ಟೆಲ್ಗಳು, ಒಂದ್ ನಿಮಿಷ ಮಾತಾಡ್ತೀನಿ ನನ್ನ ಎಸ್. ಓಕೆ, ಉತ್ತರ ಸರಿ, ನಿತಿನ್ ಕಟ್ ಆಗಿ ಹೋಯ್ತು. ಒಂದು ನಿಮಿಷ ನಾನು ಮಾತಾಡ್ತೀನಿ ಅಂತ ಹೇಳಿದ್ರು, ಜೆ ಡಿಗೆ ಕಾಲ್ ಹಚ್ಚು ಅಂತ ಹೇಳಿದ್ರು. ಇಲ್ಲಿ ಮಾತಾಡಿದ್ದು ಬಿ ಸಿ ಎಂನ ಸಚಿವರು. ಯಾರು ಮಾತಾಡಿದ್ದು? ಸಚಿವರು ಮಾತಾಡಿದ್ದು. ಯಾದಗಿರಿ ಜಿಲ್ಲೆ ಬಗ್ಗೆ ಕಾಲ್ ಮಾಡುವಂಥ ಪಿ ಎ ಹೇಳಿದ್ರು, ಕಾಲ್ ಮಾಡ್ತಾರೆ ಅಂತ ಅನ್ಕೋತೀನಿ. ಅಗೇನ್ ಮತ್ತೆ ಕರೆ ಮಾಡಿ, ಅವ್ರಿಗೆ ನಾವು ಮಾತಾಡಿ ಫಾಲೋ ಅಪ್ ಮಾಡ್ತಾ ಇದ್ದಾರೋ ಇಲ್ವೋ ಅಂತ ಅವರಿಂದನೇ ಕೇಳಿ ತಿಳ್ಕೊತೀವಿ. ಅದರ ಒಂದು ಮಾಹಿತಿ ಕೂಡ ನಿಮಗೆ ಆದಷ್ಟು ಬೇಗ ಕೊಡ್ತೀವಿ. ಬಿ ಸಿ ಎಂನ ಸಚಿವರು ಮಾತಾಡಿದ್ರು, ಸಮಸ್ಯೆನ ಬಗೆಹರಿಸ್ತಾರೆ ಅಂತ ಅನ್ಕೋತೀನಿ. ಯಾದಗಿರಿಗೆ ನಾವು ಭೇಟಿ ನೀಡಿದ್ವಾ ಅಂತ ಪಿ ಎ ಕೇಳಿದ್ರು, ಇಲ್ಲ ಸರ್ ಅಂತ ಪಿ ಎ ಹೇಳ್ದ. ಅಗೇನ್ ಅದಾದಮೇಲೆ ಜೆ ಡಿ ಕಾಲ್ ಮಾಡು ಅಂತ ಹೇಳಿದ್ರು, ಅದು ಕೂಡ ಲೈವಲ್ಲೇ ನೀವು ಕೇಳಿದ್ರಿ. ಯಾಕೆ ಈ ಸಮಸ್ಯೆಗಳನ್ನ ಕಂಟಿನ್ಯೂ ಆಗಿ ಲೈವಲ್ಲಿ ತೊಗೋತೀವಿ ಅಂದರೆ, ಇರುವಂತಹ ಸಮಸ್ಯೆ ಯಾರು ಪ್ರತಿಕ್ರಿಯೆ ನೀಡ್ತಾರೆ, ಯಾರು ಪ್ರತಿಕ್ರಿಯೆ ನೀಡಲ್ಲ ತಾ ನಾವು ಬಾಯಿಂದ ಹೇಳಿದ್ರೆ ನೀವು ಕೂಡ ನಂಬಲ್ಲ ಒಂದೊಂದ್ಸಲ. ಅದಕ್ಕೆ ಲೈವಲ್ಲೇ ತೋರಿಸ್ಬಿಡ್ತೀವಿ ಯಾರು ಹೆಂಗೆ ಯಾರು ಏನು ಕೆಲಸ ಮಾಡ್ತಿದ್ದಾರೆ.
ಬಿಸಿಎಂನ ಸಚಿವರಿಗೆ ಟೈಮ್ ಇದೆ, ಸಚಿವರು ಕಾಲ್ ರಿಸೀವ್ ಮಾಡಿ ಮಾತಾಡ್ತಾರೆ, ಡಿಒರಿಗೆ ಟೈಮ್ ಇಲ್ಲ, ಬ್ಯುಸಿ ಆಗಿದ್ದಾರೆ ಕಲೆಕ್ಟ್ ಮಾಡೋಕ್ಕೆ. ಎಷ್ಟು ದುಡ್ಡು ಕಲೆಕ್ಟ್ ಮಾಡ್ತೀರಾ ಸರ್? ಓಕೆ, ನಮ್ಮ ವರದಿಗಾರ ಇದ್ದಾರೆ, ಕಂಟಿನ್ಯೂ ಮಾಡ್ತೀನಿ. ರಾಘವೇಂದ್ರ ಅವರೇ, ಹಾ ಸರ್, ಈ ಲಂಚ ಕೊಡೋದು ತಗೊಳ್ಳೋದು ಎರಡು ತಪ್ಪು ಅಂತ ಎಲ್ರಿಗೂ ಗೊತ್ತು, ಹೌದಾ? ಹೌದೌದು. ಈ ಗೌರ್ಮೆಂಟ್ ಆಫೀಸರ್ಗಳಿಗೆ ಗೊತ್ತಿಲ್ವಾ? ಗೌರ್ಮೆಂಟ್ ಆಫೀಸರ್ಗಳು ಹಪ್ತ ವಸೂಲಿ ಅಂತ ನೀವು ಕೇಳಿರ್ಬೋದು, ಹಿಂದಿನ ಸಿನಿಮಾಗಳಲ್ಲಿ ಬರ್ತಿತ್ತು, ರೌಡಿಸಮ್ ಅಂತಾರಲ್ಲ. ನಾನು ಮೊದಲೇ ಒಂದು ಮಾತು ಹೇಳ್ತೀನಿ, ಯಾರು ತಪ್ಪು ತಿಳ್ಕೋಬಾರ್ದು, ಪ್ರತಿಯೊಬ್ಬ ಆಫೀಸರ್ ಬಗ್ಗೆ ಮಾತಾಡ್ತಿಲ್ಲ, ನಿಯತ್ತಿಂದ ಕೆಲಸ ಮಾಡೋ ನೂರಾರು ಆಫೀಸರ್ಗಳಿದ್ದಾರೆ. ನಾನು ಮಾತಾಡ್ತಿರೋದು ಈ ಲಂಚ ತಿನ್ನುವಂತಹ ಲಂಚಕೋರ ಬಗ್ಗೆ ಅಷ್ಟೇ, ಹೌದಾ? ಎವಿಡೆನ್ಸ್ ಇಟ್ಕೊಂಡು ಮಾತಾಡ್ತಾ ಇದ್ದೀನಿ, ಯಾರು ಲಂಚ ತಿಂದಿದ್ದಾರೋ ಅವ್ರ ಬಗ್ಗೆ ಅಷ್ಟೇ ಮಾತಾಡ್ತಿದ್ದೀನಿ. ಲಂಚ ತೊಗೊಂಡವರು ನನ್ನ ಮಾತುಗಳನ್ನು ಅಪ್ಲೈ ಮಾಡ್ಕೊಳ್ಳಿ, ಲಂಚ ತೊಗೊಂಡಿಲ್ಲ ಅಂದರೆ ಒಳ್ಳೆ ಕೆಲಸ ಮಾಡ್ತಿದ್ದಾರೆ, ಒಳ್ಳೆ ಕೆಲಸ ಮಾಡಿ. ಎಸ್ ರಾಘವೇಂದ್ರ, ಕಂಟಿನ್ಯೂ ಮಾಡಿ. ಹಾಂ ಸರ್, ಅದೇ ನಾವೆಲ್ಲ ಭೇಟಿ ನೀಡಿದ್ವಿ ಎಲ್ಲರೂ ಕೂಡ, ಅಲ್ಲಲ್ಲೇ ಇನ್ನು ಕೆಲವೊಂದು ಹಾಸ್ಟೆಲ್ಗಳಿಗೆ ಹೋದ್ವಿ. ಇದು ಹಾಸ್ಟೆಲ್ ಅನ್ನುವಷ್ಟು ಇದಾಗಿತ್ತು ನಮ್ಗೆ, ಹಾಸ್ಟೆಲ್ಗೆ ಬೋರ್ಡೇ ಇಲ್ವಲ್ಲ? ಬೋರ್ಡೇ ಇಲ್ಲ, ಹೌದಾ? ಹೌದು ಹೌದು ಹೌದು, ಬೋರ್ಡ್ಗಳೇ ಇಲ್ಲ ನಮಗೆ. ಹಾಸ್ಟೆಲ್ ಇದು ಮನೇನ ಹಾಸ್ಟೆಲ್ ಅಥವಾ ಯಾವುದು ಪಾಳು ಬಿದ್ದಿರೋ ಯಾವ್ದಾದ್ರೂ ಕಟ್ಟಡನ ಅಂತ ನಮ್ಗೆ ಯಾರಾದ್ರೂ ನಮ್ಮಂತ ಮೀಡಿಯಾ ಅವ್ರು ವಿಸಿಟ್ ಹೋದ್ರೆ ಮುಗೀತ್ ಕತೆ. ಎಲ್ಲಿದೆ ಹಾಸ್ಟೆಲ್? ಹಾಸ್ಟೆಲೇ ಸಿಗಲ್ಲ, ವಿಸಿಟ್ ಏನ್ ಮಾಡ್ತಿದಾರೆ ನೀವು, ಹೌದಾ? ಹೌದು. ಹೇಗ ಹುಡುಕಾಡ್ಕೊಂಡು ವಿಸಿಟ್ ಮಾಡಿ ಬಂದಿದ್ರ? ಗ್ರೇಟ್, 15 ಹಾಸ್ಟೆಲ್ ಹುಡುಕಾಡಿದಾರ, ಬೋರ್ಡ್ ಎಲ್ಲ ಹಾಸ್ಟೆಲ್ಗೆ, ಮನೆಯಲ್ಲಿ ಹಾಸ್ಟೆಲ್ ನಡೆಸ್ತಾ ಇದಾರೆ. ಯಾರಾದ್ರೂ ಸಡನ್ ಆಗಿ ವಿಸಿಟ್ ನೀಡ್ಬೇಕಂದ್ರೆ ಹಾಸ್ಟೆಲ್ ಸಿಕ್ಕರೆ ತಾನೆ ಸರ್ ವಿಸಿಟ್ ನೀಡೋದು? ವಿಸಿಟ್ ಮಾಡಿದ್ರೆ ತಾನೇ ಸಮಸ್ಯೆ ಗೊತ್ತಾಗೋದು. ಅದೇ ಏನಾಯ್ತು ಅಂದ್ರೆ ನಮಗೆ 11-12 ಹಾಸ್ಟೆಲ್ಗಳು ಸಿಕ್ಕಿದ್ದೆ ಅಪರೂಪ ಆಗೋಯ್ತು. ಯಾಕಂದ್ರೆ ಬಹಳಷ್ಟು ಹುಡುಕಿದ್ವಿ, ಸಂಧಿ ಸಂಧಿಯಲ್ಲಿ ಹೋಗಿ ಹುಡುಕಾಡಿ ಅವುಗಳನ್ನ ತರೋದ್ರಲ್ಲಿ ನಮ್ಗೆ, ಯಾಕಂದ್ರೆ ಹಾಸ್ಟೆಲ್ಗಳು ಯಾವುದೇ ರೀತಿಯಾಗಿ ಸಿಗ್ತಾನೆ ಇಲ್ಲ. ಎಸ್ ರಾಘವೇಂದ್ರ ಅವರೇ, ಕಾರ್ಯಕ್ರಮ ಮುಕ್ತಾಯಗೊಳಿಸುವಂತಹ ಸಮಯ ಆಗಿದೆ, ಇದರ ಬಗ್ಗೆ ಒಂದಿನ ಮಾತಾಡಿದ್ರು ಕೂಡ ಇದು ಮುಗಿಯಲ್ಲ. ಓಕೆ, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಸೋ ಮಚ್, ಮಾತಾಡೋದಕ್ಕೆ ತುಂಬ ಧನ್ಯವಾದಗಳು ನಿಮಗೆ. ಅಗೇನ್ ವೀಕ್ಷಕರೇ, ಹಾಸ್ಟೆಲ್ಗಳ ಸಮಸ್ಯೆ ಬಗ್ಗೆ ಕೊನೆಯದಾಗಿ ಹೇಳ್ತೀನಿ. ಒಬ್ಬ ಸಚಿವರಿಗೆ ಸಮಯ ಇದೆ, ಒಬ್ಬ ಡಿಸ್ಟ್ರಿಕ್ಟ್ ಆಫೀಸರ್ಗೆ ಸಮಯ ಇಲ್ಲ ಮಾತಾಡೋಕ್ಕೆ. ವಾರ್ಡನ್ಗಳು ಆ ಮಕ್ಕಳು ಹೇಳಿರೋ ಹಾಗೆ ಒಂದು ಹಾಸ್ಟೆಲಲ್ಲಿ ವಾರಕ್ಕೆ ಒಂದ್ಸಲ ವಾರ್ಡನ್ ಬಂದರೆ ಇನ್ನೊಂದು ಹಾಸ್ಟೆಲಲ್ಲಿ ಒಂದಿನಕ್ಕೋ ಎರಡು ದಿನಕ್ಕೋ ಒಂದ್ಸಲ ಬಂದು ಹೋಗ್ಬಿಡ್ತಾರಂತೆ, ಇರೋದಿಲ್ಲ. ಇನ್ನೂ ಒಂದು ಹಾಸ್ಟೆಲಲ್ಲಿ ಇನ್ನೂ ಒಂದು ಮಗು ಹೇಳೋ ಪ್ರಕಾರ ವಾರ್ಡನ್ ಬಂದಾಗ ಚೆನ್ನಾಗಿರೋ ಊಟ ಕೊಡ್ತಾರೆ, ವಾರ್ಡನ್ ಹೋದ್ಮೇಲೆ ನಮ್ಮ ಪರಿಸ್ಥಿತಿನ ನಮ್ಮ ಈ ಒಂದು ಸಮಸ್ಯೆಗಳನ್ನು ಯಾರೂ ಕೂಡ ಆಲಿಸಲ್ಲ, ಯಾರೂ ಕೂಡ ಕೇಳಲ್ಲ. ಪ್ರತಿಯೊಬ್ಬರಿಂದ ಒಂದೊಂದು ಸಮಸ್ಯೆ. ಹುಡುಗಿಯರಿದ್ದಾರೆ ಸರ್, ಬಾಲಕಿಯರು, ಅವ್ರಿಗೆ ಕಟ್ಟಿಗೆ ಥರ ಕಳಿಸ್ತಾರಂತೆ. ಅವ್ರಿಗೆ ಹಾಸ್ಟೆಲಲ್ಲಿ ಊಟ ಕೊಟ್ಟು ಸ್ಟಡಿ ಮಾಡಕ್ಕೆ ಇಟ್ಕೊಂಡಿದ್ದಾರಾ, ಕೆಲಸ ಮಾಡಕ್ಕೆ ಇಟ್ಕೊಂಡಿದ್ದಾರಾ? ಹಲವಾರು ರೀತಿಯ ಪ್ರಶ್ನೆಗಳು ಕಾಡ್ತಾ ಇವೆ. ಯಾದಗಿರಿಯ ಹಾಸ್ಟೆಲ್ಗಳಿಗೆ, ಯಾದಗಿರಿಯ BCM ಹಾಸ್ಟೆಲ್ಗಳಿಗೆ ಸಂಬಂಧಪಟ್ಟವರು ಯಾದಗಿರಿಗೆ ಹೋಗಿ ಹಾಸ್ಟೆಲಲ್ಲಿರುವಂತಹ ಸಮಸ್ಯೆಗಳನ್ನು ನೋಡಿ. ನಿಮಗೆ ಸಂಬಂಧಪಟ್ಟಿತ್ತು ಅಂದರೆ ಬಗೆಹರಿಸಿ, ಬಗೆಹರಿಸೋಕ್ಕಾಗಿಲ್ಲ ಅಂದರೆ ಕೆಲಸ ಬಿಟ್ಟು ಮನೆ ಹೋಗಿ, ಅಷ್ಟೇ ಹೇಳೋದು. ಈ ಸಮಸ್ಯೆ ಬಗ್ಗೆ ಮತ್ತೆ ಮಾತಾಡ್ತೀನಿ, ಬಗೆಹರಿಸೋವರೆಗೂ ಮಾತಾಡ್ತೀನಿ, ಇವತ್ತು ಸಚಿವರಿಗೆ ಮಾತಾಡಿದ್ದೀನಿ, ನಾಳೆ ಸಚಿವರ ಮೇಲೆ ಯಾರಿರ್ತಾರೋ ಅವ್ರಿಗೆ ಮಾತಾಡ್ತೀನಿ, ಸಮಸ್ಯೆ ಬಗೆಹರಿಸ್ತಾರೋ ಇಲ್ಲೋ ಅಂತ ಕೇಳ್ತೀನಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗ್ತೀನಿ. ನಮಸ್ಕಾರ. ನಿಮ್ಮ ಕನಸಿಗೆ ಹಣ ಒಂದು ಅಡ್ಡಿಯಾಗಬಹುದಾ? ಅಟ್ಟಿಕಾ ಗೋಲ್ಡ್ ಕಂಪನಿಗೆ ಬನ್ನಿ. ಅಟ್ಟಿಕಾ ಗೋಲ್ಡ್ ಕಂಪನಿ ನಿಮ್ಮ ಚಿನ್ನವನ್ನು ಇಂದಿನ ಆನ್ಲೈನ್ ರೇಟ್ಗೆ ಕೊಂಡು ನಿಮಗೆ ಒಂದೇ ನಿಮಿಷದಲ್ಲಿ ಹಣ ಕೊಡುತ್ತಾರೆ. ಅಟ್ಟಿಕಾ ಗೋಲ್ಡ್ ಕಂಪನಿಗೆ ರಾಷ್ಟ್ರಾದ್ಯಂತ ಬ್ರಾಂಚಸ್ ಇವೆ. ಅಟ್ಟಿಕಾ ಗೋಲ್ಡ್ ಕಂಪನಿ, ನಿಮ್ಮ ಕನಸುಗಳು ನನಸಾಗಲಿ. ವಿಜಯಲಕ್ಷ್ಮಿ ಸಿಲ್ಕ್ಸ್, ಸಿಟಿ ಸೆಂಟರ್ ಮಾಲ್, ಸೂಪರ್ ಮಾರ್ಕೆಟ್ ರೋಡ್, ಗುಲ್ಬರ್ಗಾ. ನಿಮ್ಮ ಕನಸಿಗೆ ಹಣ ಒಂದು ಅಡ್ಡಿಯಾಗಬಹುದಾ? ಅಟ್ಟಿಕಾ